ಎಂಬತ್ತರ ದಶಕದ ಮಹಾಲಕ್ಷ್ಮಿ ಯಾರಿಗೂ ಗೊತ್ತಿಲ್ಲ ಅವರು ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂದಾಗ ಖುಷಿ ಪಟ್ಟಂತಹ ಅವರ ಅಭಿಮಾನಿ ಬಳಗ ಈಗ ಯಾವಾಗ ಅದರ ಮುಹೂರ್ತ ಏನು ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅದಕ್ಕೆ ಸಮಯ ಕೂಡ ಹತ್ತಿರ ಬಂದೇ ಬಿಟ್ಟಿದೆ ಮಹಾಲಕ್ಷ್ಮಿ ಈಗ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಕೊಡ್ತೀವಿ ಎಂಬತ್ತರ ದಶಕದ ಸ್ಟಾರ್ ನಟಿ ಬಹು ಬೇಡಿಕೆಯ ನಟಿಯಾಗಿದ್ದ ಮಹಾಲಕ್ಷ್ಮಿಯವರು ಈಗ ಕನ್ನಡ ಚಿತ್ರರಂಗದ ಮೂಲಕ ಕಂಬ್ಯಾಕ್ ಆಗಲಿದ್ದಾರೆ ಮೂವತ್ತು ವರ್ಷಗಳ ಕಾಲ ಅವರು ಯಾರ ಕೈಗೂ ಸಿಗದೆ ಚಿತ್ರರಂಗದಿಂದ ದೂರ ಉಡ್ಕೊಂಡಿದ್ರು ತಮ್ಮ ಫ್ಯಾಮಿಲಿಗಾಗಿ ನನ್ನ ಸಮಯವನ್ನ ಮೀಸಲಿಡ್ತಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ರು ಈಗ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಅವರು ಕಂಬ್ಯಾಕ್ ಆಗ್ತಾ ಇದ್ದಾರೆ ಸಾಲು ಸಾಲು ಹಿಟ್ ಸಿನಿಮಾಗಳು ಲೆಜೆಂಡ್ಗಳ ಗಳ ಜೊತೆಗೆ ಅಭಿನಯಿಸುವ ಮೂಲಕವಾಗಿ ಬಹು ಬೇಡಿಕೆಯಲ್ಲಿದ್ದಂತಹ ಮಹಾಲಕ್ಷ್ಮಿಯವರು ಏಕ್ ದಮ್ ಚಿತ್ರರಂಗವನ್ನ ಕ್ವಿಟ್ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಇತ್ತು ಆದ್ರೆ ಅದನ್ನ ಅರ್ಧಕ್ಕೆ ಬಿಡಬಾರ್ದು ಪೂರ್ಣ ಮಾಡಬೇಕು ಅಂತ ನಾನೀಗ ವಾಪಸ್ ಬರ್ತಾ ಇದ್ದೀನಿ ಅಂತ ಇತ್ತೀಚಿಗೆ ಅಷ್ಟೇ ಪಬ್ಲಿಕ್ ಟಿವಿಗೆ ಮಹಾಲಕ್ಷ್ಮಿಯವರು ಮಾತನಾಡಿದಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು ಪ್ರಸಿದ್ಧ ನಟರ ಜೊತೆ ಅಭಿನಯಿಸಿದಂತಹ ಮಹಾಲಕ್ಷ್ಮಿಯವರು ಸಿನಿಮಾದಿಂದ ದೂರಾಗಿ ಸನ್ಯಾಸತ್ವವನ್ನು ದೀಕ್ಷೆ ಪಡ್ಕೊಂಡಿದ್ದಾರೆ ಅನ್ನುವಂತಹ ರೂಮರ್ಸ್ ಕೂಡ ಇತ್ತು ಆ ರೂಮರ್ಸ್ಗೂ ಕೂಡ ಮಹಾಲಕ್ಷ್ಮಿಯವರು ಬ್ರೇಕ್ ಹಾಕಿದ್ರು ನಾನು ಯಾವುದೇ ಸನ್ಯಾಸತ್ವ ದೀಕ್ಷೆಯನ್ನ ಪಡ್ಕೊಂಡಿಲ್ಲ ಬದಲಾಗಿ ನನ್ನ ಫ್ಯಾಮಿಲಿ ಜೊತೆಗೆ ನಾನು ಹ್ಯಾಪಿ ಟೈಮ್ ಅನ್ನ ನಾನು ಕಳೀತಾ ಇದ್ದೆ ಈಗ ಕನ್ನಡ ಚಿತ್ರರಂಗಕ್ಕೆ ಬರಬೇಕು ಅಂತ ಅನ್ಸಿದೆ ಒಳ್ಳೆ ಸಬ್ಜೆಕ್ಟ್ಗಳು ಕೂಡ ಬರ್ತಾ ಇದೆ ಅದರ ಮೊದಲ ಭಾಗವಾಗಿ ಟಿ ಆರ್ ಪಿ ರಾಮ ಸಿನಿಮಾ ನನಗೆ ಇಷ್ಟ ಆಯ್ತು ಆ ಚಿತ್ರದ ಕತೆ ನನಗೆ ಒಪ್ಪಿಗೆ ಆಯ್ತು ಆ ಕಾರಣಕ್ಕಾಗಿ ಅದು ನನ್ನ ಕಮ್ ಬ್ಯಾಕ್ ಮೊದಲ ಸಿನಿಮಾ ಆಗುತ್ತೆ ಅಂತ ಕೂಡ ಹೇಳ್ಕೊಂಡ್ರು ಇವತ್ತು ಹತ್ತು ಗಂಟೆಗೆ ಮಹಾಲಕ್ಷ್ಮಿ ಅಭಿನಯದ ಚಿತ್ರಕ್ಕೆ ಚಾಲನೆ ಕೂಡ ದೊರೆಯಲಿದೆ ಹಾಗಾಗಿ ಮಹಾಲಕ್ಷ್ಮಿ ಅವರು ಈ ಸಿನಿಮಾ ಕುರಿತಾಗಿ ಏನು ಹೇಳ್ತಾರೆ ಆ ಸಿನಿಮಾದಲ್ಲಿ ಅವರ ಪಾತ್ರ ಏನಾಗಿರುತ್ತೆ ಯಾಕಂದ್ರೆ ಈ ಹಿಂದೆ ಅವರ ಸಿನಿಮಾಗಳನ್ನ ನಾವು ನೋಡಿದ್ದೀವಿ ಅಪರಂಜಿ ಪೂಜಾಪಲ್ಲ ಜಯಸಿಂಹ ಬ್ರಹ್ಮ ವಿಷ್ಣು ಮಹೇಶ್ವರ ಇದೇ ರೀತಿಯ ಸಿನಿಮಾಗಳನ್ನ ಕೊಟ್ಟು ಈಗ ಹಿಟ್ ಸಿನಿಮಾಗಳ ಸರ್ದಾರರಾಗಿದ್ದಂತಹ ಮಹಾಲಕ್ಷ್ಮಿ ವಾಪಸ್ ಆಗ್ತಾ ಇದ್ದಾರೆ ಅಂದ್ರೆ ಅವರು ಅಂಥದ್ದೇ ಬಲವಾದ ಒಂದು ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅನ್ನೋದು ಕೂಡ ಎಲ್ಲರೂ ಎದುರು ನೋಡ್ತಾ ಇರುವಂತಹ ವಿಷಯ ಹಾಗಾಗಿ ಟಿ ಆರ್ ಪಿ ರಾಮ ಸಿನಿಮಾದಲ್ಲಿ ಇವರ ಪಾತ್ರ ಏನಾಗಿರುತ್ತೆ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಚಿತ್ರದ ಬಗ್ಗೆ ಅವರೇ ಏನಾದರೂ ಒಪಿನಿಯನ್ ಶೇರ್ ಮಾಡಿಕೊಂಡ್ರೆ ಆ ಎಲ್ಲಾ ಕುತೂಹಲಗಳಿಗೆ ತೆರೆ ಬೀಳತ್ತೆ ಈಗ ಆ ನಟಿ ಬೇರೆಲ್ಲೂ ಇಲ್ಲ ಕನ್ನಡ ಚಿತ್ರರಂಗಕ್ಕೆ ವಾಪಸ್ ಬಂದಿದ್ದಾರೆ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋ ಮೂಲಕವಾಗಿ ನನ್ನ ಇಷ್ಟಪಡ್ತಾ ಇದ್ದಂತಹ ಅಭಿಮಾನಿ ಬಳಗವನ್ನ ನಿರಾಸೆ ಮಾಡಲ್ಲ ಅನ್ನೋ ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಮೂವತ್ತು ವರ್ಷ ಸಿನಿಮಾ ರಂಗದಿಂದ ದೂರವಾಗಿದ್ರು ನಟಿ ಮಹಾಲಕ್ಷ್ಮಿಯವರು ಒಂದು ಕಾಲದಲ್ಲಿ ಕನ್ನಡ ಸಿನಿಮಾದಲ್ಲಿ ಮನೆ ಮಾತಾಗಿದ್ರು ಪ್ರಸಿದ್ಧ ನಟರ ಜೊತೆಗೂ ಕೂಡ ಜೋಡಿಯಾಗಿ ಮಿಂಚಿದ್ದಂತಹ ನಟಿ ಇವರು ಸಿನಿಮಾದಿಂದ ದೂರವಾಗಿ ಸನ್ಯಾಸತ್ವ ಪಡೆದುಕೊಂಡಿದ್ದಾರೆ ಅನ್ನೋ ಸುದ್ದಿ ಕೂಡ ಹಬ್ಬಿತ್ತು ಆದ್ರೆ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ನಾನು ನಟನೆಯಿಂದ ದೂರ ಉಳಿದಿದ್ದೆ ಆದ್ರೆ ನನಗೆ ಫ್ಯಾಮಿಲಿಗೆ ಟೈಮ್ ಕೊಡಬೇಕಾದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಆ ಕಾರಣದಿಂದಾಗಿ ನಾನು ಹಿಂದೆ ಸರಿದಿದ್ದೆ ಈಗ ಮಕ್ಕಳೆಲ್ಲ ಬೆಳೆದು ನಿಂತಿದ್ದಾರೆ ನಾನು ಕೂಡ ವಾಪಸ್ ಚಿತ್ರರಂಗಕ್ಕೆ ಬರಬೇಕು ಅನ್ನುವಂತಹ ಮನಸ್ಸಾಗಿದೆ ಹಾಗಾಗಿ ಬರ್ತಾ ಇದ್ದೀನಿ ಜೊತೆಗೆ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇತ್ತು ಮಹಾಲಕ್ಷ್ಮಿ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅವರು ವಾಪಸ್ ಚಿತ್ರರಂಗಕ್ಕೆ ಬಂದ್ರೆ ಚೆನ್ನಾಗಿರುತ್ತಲ್ವಾ ಅವರ ಅಭಿನಯ ಅಷ್ಟು ಚೆನ್ನಾಗಿತ್ತಲ್ವಾ ಅನ್ನುವಂತಹ ಮಾತುಗಳನ್ನ ಬಹುತೇಕ ಆ ಅಭಿಪ್ರಾಯಗಳನ್ನು ಇದನ್ನ ಗಮನಿಸಿದಂತಹ ಮಹಾಲಕ್ಷ್ಮಿ ಅವರಿಗೆ ಯಾಕೆ ಆಗ್ಬಾರ್ದು ಅಂತ ಅನ್ಸಿದ್ದು ವಾಪಸ್ ಈಗ ಕನ್ನಡ ಚಿತ್ರರಂಗಕ್ಕೆ ಟಿ ಆರ್ ಪಿ ರಾಮ ಚಿತ್ರದ ಮೂಲಕ ಬರ್ತಾ ಇದ್ದಾರೆ ಅದು ಕೂಡ ಕನ್ನಡ ಚಿತ್ರರಂಗದಲ್ಲೇ ನನ್ನ ಕಂಬ್ಯಾಕ್ ಆಗಬೇಕು ಇಲ್ಲಿಯವರೆಗೂ ನಾನು ಬೇರೆ ಯಾವ ಭಾಷೆಯ ಸಿನಿಮಾಗಳಿಗೂ ಕೂಡ ಸೈನ್ ಮಾಡಿಲ್ಲ ಮುಂದೆ ನೋಡೋಣ ಒಳ್ಳೆ ಕಥೆ ಒಳ್ಳೆ ಸಬ್ಜೆಕ್ಟ್ ಸಿಕ್ಕರೆ ಮಾಡೋಣ ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಸದ್ಯ ಟಿ ಆರ್ ಪಿ ರಾಮ ಸಿನಿಮಾದ ಆ ಚಿತ್ರೀಕರಣ ಇದರ ಮುಹೂರ್ತ ಐವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಆರಂಭ ಆಗುತ್ತೆ ಸೊ ಇದರಲ್ಲಿ ಮಹಾಲಕ್ಷ್ಮಿ ಪಾತ್ರ ಏನಾಗಿರುತ್ತೆ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಅನೇಕ ಸಿನಿಮಾಗಳನ್ನ ಮಾಡೋ ಮೂಲಕವಾಗಿ ಅಭಿಮಾನಿಗಳ ಹೃದಯವನ್ನ ಗೆದ್ದಂತಹ ಮಹಾಲಕ್ಷ್ಮಿ ಅವರು ಕಮ್ ಬ್ಯಾಕ್ ಮಾಡಿರುವಂತಹ ಈ ಟಿ ಆರ್ ಪಿ ರಾಮ ಸಿನಿಮಾ ಮೂಲಕ ಕೂಡ ಕಮಾಲ್ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆ ದುಪ್ಪಟ್ಟಾಗ್ತಾ ಇದೆ ಎಂಬತ್ತರ ದಶಕದ ಸ್ಟಾರ್ ನಟಿ ಮಹಾಲಕ್ಷ್ಮಿ ಕನ್ನಡ ಚಿತ್ರರಂಗಕ್ಕೆ ಈಗ ಮರು ಆಯ್ಕೆ ಆಗ್ತಾ ಇದ್ದಾರೆ ದಶಕಗಳ ಕಾಲ ಸ್ಟಾರ್ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿ ಸೈ ಅನ್ಸ್ಕೊಂಡಿದ್ದ ಮಹಾಲಕ್ಷ್ಮಿಯವರು ಈಗ ಮತ್ತೆ ಕಂಬ್ಯಾಕ್ ಆಗಿದ್ದಾರೆ ಮತ್ತೆ ಕನ್ನಡದ ಸಿನಿಮಾ ಮುಖಾಂತರ ಕನ್ನಡ ಸಿನಿ ರಸಿಕರನ್ನ ರಂಚ್ಸೋದಕ್ಕೆ ರೆಡಿಯಾಗಿದ್ದಾರೆ ಸೊ ಹೇಗಿದ್ದಾರೆ ಎಲ್ಲಿದ್ರು ಏನು ಮಾಡ್ತಿದ್ರು ಯಾಕೆ ಈ ಪಾತ್ರ ಒಪ್ಕೊಂಡ್ರು ಎಲ್ಲ ಪ್ರಶ್ನೆಗಳು ಹಾಗೆ ಕಣ್ಮುಂದೆ ಮುಂದೆ ಬರ್ತದೆ ಸೊ ಎಲ್ಲ ಪ್ರಶ್ನೆಗಳಿಗೂ ಅವರಿಂದನೇ ಖುದ್ದಾಗಿ ಉತ್ತರ ಪಡೆಯುವಂಥ ಒಂದು ಕೆಲಸ ಮಾಡೋಣ ಮೇಡಮ್ ನಮಸ್ತೆ ಮೊದಲಿಗೆ ಕಂಗ್ರಾಚುಲೇಷನ್ಸ್ ಮತ್ತೆ ಬಣ್ಣ ಹಚ್ತಾ ಇರೋದಕ್ಕೆ ಮತ್ತೊಂದು ಇನ್ನಿಂಗ್ಸ್ ಶುರು ಮಾಡ್ತಾ ಇರೋದಕ್ಕೆ ಬೆಂಗಳೂರಿನ ವಾತಾವರಣ ಹೇಗೆ ಅನ್ನಿಸ್ತಿದೆ ಬ್ಯಾಂಗ್ಳೂರ್ ಕೂಲ್ ಪ್ಲೇಸ್ ಐ ಆಲ್ವೇಸ್ ಲವ್ ಬ್ಯಾಂಗ್ಳೂರ್ ಸೊ ಇವತ್ತು ಮತ್ತೆ ಸಿನಿಮಾ ಒಪ್ಕೊಂಡಿದೀರ ಒಂದು ಸಿನಿಮಾ ಮುಖಾಂತರ ಮತ್ತೆ ಕನ್ನಡ ಆಡಿಯನ್ಸ್ ಮುಂದೆ ಬರ್ತಿದ್ದೀರಾ ಸೊ ಈ ಸಿನಿಮಾ ಬಗ್ಗೆ ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಯಾಕೆ ಒಪ್ಕೊಂಡ್ರಿ ಇದು ಏನಿತ್ತು ಅಂತ ಸ್ಪೆಷಲ್ ವಿಚಾರ ಈ ಪಾತ್ರನ ತಾವು ಒಪ್ಕೊಳ್ಳೋದಕ್ಕೆ ಇಷ್ಟು ಗ್ಯಾಪ್ ಆದಮೇಲೆ ಅನ್ನೋದಕ್ಕೆ ನಮ್ಮ ಆಡಿಯನ್ಸ್ಗೆ ಈ ಪಾತ್ರ ಬಂದು ಇಟ್ಸ್ ಅ ವೆರಿ ಲವಬಲ್ ಮದರ್ಸ್ ಕ್ಯಾರೆಕ್ಟರ್ ಐ ದ ಲೈಕ್ಟರ್ ಲವಬಲ್ಸ್ ಎಮೋಷ್ನಲ್ ಡ್ರಾಮಾ ಒಂದು ಮೂವತ್ತು ವರ್ಷದ ಗ್ಯಾಪ್ ಮೂವತ್ತೊಂದು ವರ್ಷ ಗ್ಯಾಪ್ ಆಗಿದೆ ಹೆಚ್ಚು ಕಡೆ ಮೂವತ್ತೊಂದು ವರ್ಷ ಅಂತ ಅನ್ಕೋತೀನಿ ಸೊ ಹೇಗಿತ್ತು ಈ ಗ್ಯಾಪ್ ಈ ಗ್ಯಾಪ್ ಬಗ್ಗೆ ಹೇಳಿ ಫಸ್ಟ್ ಬಹಳಷ್ಟು ಜನ ನೀವು ಲಾಸ್ಟ್ ಟೈಮ್ ಫೋನಲ್ಲಿ ಮಾತಾಡಿದಾಗ ಹೇಳಿದ್ರಿ ಏ ಒಂದು ಯೂಟ್ಯೂಬಲ್ಲಿ ಒಂದಷ್ಟು ಪ್ರೋಗ್ರಾಮ್ಗಳು ನೋಡಿದೆ ನಾನು ನನ್ನ ಬಗ್ಗೆ ಒಂದಷ್ಟು ಪ್ರಶ್ನೆಗಳಾಕಿದ್ದು ನಾನು ನೋಡಿದೆ ನಾನು ಅಂತ ಸೊ ಹೇಗಿತ್ತು ಈ ಮೂವತ್ತು ವರ್ಷ ಈ ಮೂವತ್ತು ವರ್ಷದ ಗ್ಯಾಪನ್ನು ಹೇಳೋದಾದ್ರೆ हरिश् यह प्रश्ने आलरे गिवन यू आंसर बट वन अगेन ई टेल यू इट इस पार्ट आफ्वर लाइफ सो फॉर् सर्टन इयर्स ई वॉज अ वर्किंग मेबर द फैमिली पर्सन नौ ऐव अ लिटिल ग्या वेर ऐम लिटल फ्री सो ऐ वाँ मेक यूज ऑफ दट ग्या मिग अमु वर्क फॉर द फिल्म वन अगेन अस्टे ग ಸಿನಿಮಾ ಮಾಡ್ತಾ ಇರೋದ್ರ ಬಗ್ಗೆ ಅನ್ಸುತ್ತೆ ಈಗ ಮತ್ತೆ ಬಣ್ಣ ಹಾಸ್ತಿದ್ದೀರಾ ಕೆಲವ್ರಿಗೆ ಅನ್ಸುತ್ತೆ ಇಲ್ಲ ನಾನು ಫಸ್ಟ್ ಟೈಮ್ ಮತ್ತೆ ಕ್ಯಾಮ್ರಾ ಫೇಸ್ ಮಾಡ್ತಾ ಇದೀನಿ ಅನ್ನೋತರ ಒಂದು ಫೀಲ್ ಇರುತ್ತೆ ಒಂದು ಗ್ಯಾಪ್ ಆದಮೇಲೆ ಮಹಾಲಕ್ಷ್ಮಿ ಅವ್ರ ಮೈಂಡಲ್ಲಿ ಏನು ಓಡ್ತಿದೆ ಹೇಗೆ ಅನ್ನಿಸಿದೆ ಈಗ ಮತ್ತೆ ವಾಪಸ್ ಬಂದಿದ್ದೀವಿ ಅದೇ ಶೂಟಿಂಗು ಮೇಕಪ್ಪು ಒಂದಷ್ಟು ವಿಚಾರಗಳು ಹಳೆ ದಿನಗಳು ನೆನಪಾಗ್ತವೆ ಆ ನೆನಪನ್ನ ಮಾಡ್ಕೊಳ್ಳೋದಾದ್ರೆ ಓಲ್ಡ್ ಮೆಮರೀಸ್ ಬಂದು ನನಗೆ ಇಟ್ಸ್ ಎವರ್ ಗ್ರೀನ್ ಐ ರಿಯಲಿ ಎಂಜಾಯ್ ಬೀಂಗ್ ವರ್ಕಿಂಗ್ ಅಸ್ ಹೀರೋಯಿನ್ ಇನ್ ದ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಮೋಸ್ಟ್ ಆಫ್ ಮೈ ಪಿಕ್ಚರ್ಸ್

ಮಾಡ್ಬೇಕಿತ್ತಾ ಇನ್ನೂ ಸ್ವಲ್ಪ ಅಂತ ಅನ್ಸಿದ್ಯಾ ಅಥವಾ ಮಿಸ್ ಬಗ್ಗೆ ಎಲ್ರಿಗೂ ಇರುತ್ತೆ ಅದು ಫಾರ್ ಎನಿ ಆರ್ಟಿಸ್ಟ್ ಇಂಪ್ರೊವೈಸೇಷನ್ ಬಂದು ಅದು ನ್ಯಾಚುರಲ್ವಾ ಲೈಫಲ್ಲಿ ಸೊ ನಮ್ಮ ಹಳೆ ಪಿಕ್ಚರ್ಸ್ ನೋಡುವಾಗ ಇನ್ನೂ ಈ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಡೆಫಿನೆಟ್ಲಿ ಎಲ್ರಿಗೂ ಅನಿಸುತ್ತೆ ಇಟ್ ಇಸ್ ಮೆಚೂರಿಟಿ ಇನ್ ಯೋರ್ ಪ್ರೊಫೆಷನ್ ವಾಪಸ್ ಬರೋಷಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದವೆ ಅಂದ್ರೆ ಅಂಬರೀಷ್ ಅವರು ಇಲ್ಲ ಬಹಳಷ್ಟು ಜನ ಕಲಾವಿದರು ಇಲ್ಲ ಸೊ ಅದ್ರ ಬಗ್ಗೆ ಆ ವಿಚಾರ ಗೊತ್ತಾಗಿತ್ತಾ ನಿಮಗೆ ನೋಡಿದ್ರಾ ಅಥವಾ ಅದ್ರ ಬಗ್ಗೆ ಹೇಳೋದಾದ್ರೆ ಓವರ್ಆಲ್ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿದಂತವರು ಒಂದಷ್ಟು ಜನ ಇವಾಗ ನಮ್ಮ ಜೊತೆ ದೈಹಿಕವಾಗಿಲ್ಲ ಬಟ್ ಮಾನಸಿಕವಾಗಿ ನಮ್ಮ ಜೊತೆ ಅವತ್ತು ಕನೆಕ್ಟ್ ಆಗಿರ್ತಾರೆ ಅವರು ಸೊ ನಿಮ್ಮ ಜೊತೆಯಲ್ಲಿ ಪಾತ್ರ ಮಾಡಿದಂತವರ ಬಗ್ಗೆ ಏನು ಹೇಳ್ತೀರಾ ಆಸ್ ಐ ಆಲ್ರೆಡಿ ಟೋಲ್ಡ್ ಯು ವಿತ್ ಐ ವರ್ಕ್ಡ್ ವಿತ್ ऑल द 레ಜೆಂಡ್ಸ್ ಅಂಡ್ ಆಲ್ ದಿ ಹೀರೋಸ್ मोस्टली ऑल ದಿ ಹೀರೋಸ್ ಅಂಡ್ ಸಮ್ ಆರ್ ನಾಟ್ ವಿತ್ us ಈಸ್ ಡೇಸ್ uh, though we miss them

Mahalakshmi and you are going to see, and uh, it is because of your support uh, in the past I shined very well, and I request uh, the same support for me and for my T R B Rama team. Uh, it's a very nice movie. I am a loving mother in this movie. Picture uh, note nim encouragement, nim uh, your support is very important for us.

ಸೊ ಇದಿಷ್ಟು ಮಹಾಲಕ್ಷ್ಮಿಯವರ ಮನದಾಳದ ಮಾತುಗಳು ಒಂದಷ್ಟು ಗ್ಯಾಪ್ ಆದಮೇಲೆ ಮತ್ತೆ ಹೊಸ ಸಿನಿಮಾ ಮುಖಾಂತರ ನಿಮ್ಮ ಮುಂದೆ ಬರ್ತಿದ್ದಾರೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯನ್ನು ಬೇಡಿದ್ದಾರೆ ಸೊ ಎಲ್ಲರಿಗೂ ಕೂಡ ಆ ಮಹಾಲಕ್ಷ್ಮಿಯವರು ಎಲ್ಲಿದ್ರು ಏನು ಮಾಡ್ತಿದ್ರು ಏನಾಯಿತು ಒಂದು ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ಕೊಟ್ಟಿದ್ದೀನಿ ಕ್ಯಾಮರಾ ಪರ್ಸನ್ ರವಿ ಜೊತೆ ಹರೀಸ್ನಪ್ಪ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ